हेलो फ्रेंड्स, वेलकम टू माय कुकिंग क्वीन कन्नड़ा। नानिवत्तु बदनेकाई चटनी हेगे माड़ोदु अन्नोदु तोरिस्तीनी। बदनेकाई गिड नम्म टेरेस मेले आगिरुवंतहद्दु इदु। नम्म टेरेस मेले वंदे बदनेकाई गिड आगिदे। इदरल्ली नानु वारक्के एरडु सली नानु बदनेकायियन्नु तगोळ्तीनी। ಒಂದು ಬೀಜ ಹಾಕಿದ್ರೆ ಸಾಕಾಗುತ್ತೆ, ಇದರಲ್ಲಿ ಬಹಳಷ್ಟು ಬದನೆಕಾಯಿಗಳು ಬರುತ್ತೆ। ಈ ಬದನೆಕಾಯಿ ಒಂದು 1/2 ಕೆಜಿ ಅಷ್ಟುವರೆಗೂ ಆಗುತ್ತೆ। ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಇದು। ಇದು ಆರ್ಗಾನಿಕ್ ಆಗಿರೋದ್ರಿಂದ ಈ ಸೈಜ್ ಬಹಳ ಚೆನ್ನಾಗಿರುತ್ತೆ, ಮತ್ತೆ ಹುಳನು ಆಗಿರೋದಿಲ್ಲ। ಇದ ಚಟ್ನಿನು ಬಹಳ ಟೇಸ್ಟಿ ಆಗಿ ಬರುತ್ತೆ। ಬನ್ನಿ ಇದನ್ನು ಹೇಗೆ ಮಾಡೋದು ಎಂದು ನೋಡೋಣ। ನೋಡಿ ಒಂದು ಬದನೆಕಾಯಿಯಲ್ಲಿ ನಾನು ಇಷ್ಟು ಚಟ್ನಿ ಮಾಡಿದಿನಿ। ಇದು ಬಹಳ ಈಜಿಯಾಗಿ ಟೇಸ್ಟಿಯಾಗಿ ನಾವು ಮಾಡಬಹುದು। ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ। ನಾನು ಒಂದು ಬದನೆಕಾಯಿ ತಗೊಂಡು ಇದರಲ್ಲಿ ಈ ತರ ಹೋಲ್ ಮಾಡ್ಕೊಳ್ತಾ ಇದೀನಿ। ಇದು ಎಲ್ಲಾ ಸೈಡ್ ಅಲ್ಲಿ ನಾವು ಹೋಲ್ ಮಾಡ್ಕೊಂಡ್ರೆ ಈ ನಾವು ಫ್ಲೇಮ್ ಅಲ್ಲಿ ನಾವು ಸುಟ್ಟುವಾಗ ಒಳಗೆಲ್ಲ ಫ್ಲೇಮ್ ಹೋಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ। ನಮಗೆ ಏನೇನು ಬೇಕು ಅಂದ್ರೆ ಒಂದು 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಕೊತ್ತಂಬರಿ 1 ಸ್ಪೂನ್, ಜೀರಿಗೆ ಮತ್ತೆ 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ। ಮತ್ತೆ ಈ ತರ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ನಾವು ಬದನೆಕಾಯಿಯನ್ನು ಚೆನ್ನಾಗಿ ಸುಟ್ಟುಕೊಳ್ಳಬೇಕು। ಚೆನ್ನಾಗಿ ಸುಡಬೇಕು, ಇದು ಹಿಂದೆ ಮುಂದೆ ಮಾಡಿ ಕೆಳಗೆ ಮೇಲೆ ಎಲ್ಲ ಮಾಡಿ ಚೆನ್ನಾಗಿ ಸುಟ್ಟುಕೊಳ್ಳಬಹುದು। ಈ ತರ ಚೆನ್ನಾಗಿ ಸುಟ್ಟಿದ ಮೇಲೆ ತಗ್ದು ಇದರಲ್ಲೇ ನಾನು ಹಸಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ಇದು ಮಾಡ್ಕೊಳ್ತೀನಿ। ನೀವು ಬೇಕಾದ್ರೆ ಬಾಳೆಹಣ್ಣಲ್ಲಿ ಹಾಕಿ ನೀವು ಇದು ಮಾಡ್ಕೊಳ್ಳಬಹುದು, ಬಾಳೆಹಣ್ಣಲ್ಲಿ ಹಾಕಿ ನೀವು ಹುರಿದುಕೊಳ್ಳಬಹುದು। ನಾನು ಇದನ್ನು ಡೈರೆಕ್ಟ್ ಆಗಿ ನಾನು ಹುರಿದುಕೊಳ್ತೀನಿ ಈ ತರ। ಇದನ್ನ ಇದರಲ್ಲೇ ನಾನು ಬೆಳ್ಳುಳ್ಳಿಯನ್ನು ಹಾಕ್ತೀನಿ। ಬೆಳ್ಳುಳ್ಳಿ ಸ್ವಲ್ಪ ಇದಾದರೆ ಸಾಕಾಗುತ್ತೆ, ಸ್ವಲ್ಪ ಕೆಳಗೆ ಮೇಲೆ ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ತೆಗೆದು ಬಿಡಬೇಕು। ಮತ್ತೆ ಒಂದು ಬಾಳೆಹಣ್ಣನ್ನ ನಾನು ಸ್ಟೌ ಮೇಲೆ ಇಟ್ಟು ಬಿಸಿ ಆದ್ಮೇಲೆ 1 ಸ್ಪೂನ್ ಜೀರಿಗೆಯನ್ನ ಹಾಕ್ತಾ ಇದೀನಿ। ಇದು ಚೆನ್ನಾಗಿ ಕೆಂಪುಗಾಗುವವರೆಗೂ ನಾವು ಚೆನ್ನಾಗಿ ಇದರಲ್ಲಿ ಹುರಿದುಕೊಳ್ಬೇಕು। ಹುರಿದುಕೊಂಡು ಈ ಬಾಳೆಹಣ್ಣ ಕೆಳಗಿಟ್ಕೊಂಡು ಈ ತರ ಚೆನ್ನಾಗಿ ಜೀರಿಗೆ ಸ್ವಲ್ಪ ನುಣ್ಣಗಾಗುವವರೆಗೂ ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೊಳ್ಬೇಕು। ಅದರಲ್ಲೇ ನಾನು ಹಸಿ ಮೆಣಸಿನಕಾಯಿ ಹಾಕಿ ದಪ್ಪ ಉಪ್ಪನ್ನು ಹಾಕೊಳ್ತೀನಿ। ದಪ್ಪ ಉಪ್ಪು ಹಾಕೋದ್ರಿಂದ ಇದು ಚೆನ್ನಾಗಿ ನುಣ್ಣಗಾಗಿ ಆಗುತ್ತೆ। ನೋಡಿ ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು। ಬೆಳ್ಳುಳ್ಳಿ ಹಾಕೊಂಡು ಈ ತರ ಚೆನ್ನಾಗಿ ಜಜ್ಕೊಳ್ತೀನಿ। ಆಮೇಲೆ ಈ ಬದನೆಕಾಯಿಯನ್ನ ನಾನು ಈ ಸಿಪ್ಪೆಯನ್ನ ಎಲ್ಲ ಕ್ಲೀನ್ ಆಗಿ ತೆಗೆದುಕೊಳ್ತೀನಿ। ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಒಂದು ಕ್ಲೀನ್ ನೀರಲ್ಲಿ ಇದರಲ್ಲಿ ನಾನು ಹಾಕಿ ತೊಳೆದುಕೊಳ್ತೀನಿ। ಈ ತರ ತೆಗೆದುಕೊಂಡು ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ ಈ ತರ। ಇದರಲ್ಲಿ ಹಾಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು।
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿರಲಿಲ್ಲ, ಈಗ ಇದನ್ನ ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಈರುಳ್ಳಿಯನ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಇದು ಲಾಸ್ಟ್ ಹಾಕೊಳ್ಬಹುದು, ನಿಮಗೆ ಬೇಕಿದ್ರೆ ಇದನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಈ ಸೈಜ್ ಅಲ್ಲಿ ಕಟ್ ಮಾಡಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಅಲ್ಲಿ ತೆಗೆದಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು.